ಖಾದರ್ ಅವರು ಈ ಉಳ್ಳಾಲದ ಅಭಿವೃದ್ಧಿಗೋಸ್ಕರವಾಗಿ ನನಗೆ ಮತ ನೀಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ತನ್ನ ಸಮುದಾಯವನ್ನು ಕೂಡ ಕಡೆಗಣಿಸುವಂತ ವ್ಯಕ್ತಿ ಯಾರಂತ ಕೇಳಿದ್ರೆ ಅದು ಖಾದರ್. ಉಳ್ಳಾಲ ನಗರಸಭೆ ಅಂತೂ ಗಬ್ಬು ವಾಸನೆ ಬರ್ತಾ ಇದೆ. ಹೇಳಿದ ಮಾತನ್ನು ನಡೆಸಿಕೊಟ್ಟಂತ ಪಾರ್ಟಿ ಯಾವ್ದಾದ್ರೆ ಅದು ಬರ್ತಿದ್ದಂತ ಪಾರ್ಟಿ. ಸರ್, ಕರ್ನಾಟಕದಲ್ಲಿ ಮತ್ತೆ ಯಾಕೆ ಬಿಜೆಪಿ ಬರಬೇಕು? ಕಳೆದ ಬಾರಿ ಯಡಿಯೂರಪ್ಪರು ಮಾಡಿದಂತ ಸಾಧನೆ, ಆಮೇಲೆ ಬೊಮ್ಮಾಯಿ ಅವರ ಅನೇಕ ದೂರಾಲೋಚನೆ ಇರುವಂತ ಒಂದು ಯೋಜನೆಗಳು, ಉದಾಹರಣೆಗೆ ವಿದ್ಯಾಸಿರಿ ಯೋಜನೆ ಇರ್ಬೋದು ರೈತರ ಮಕ್ಕಳಿಗೆ, ಅದನ್ನು ಕಾರ್ಮಿಕರಿಗೂ ಮತ್ತು ಬೇರೆ ಬೇರೆ ವರ್ಗದವರಿಗೆ ಮಾಡಿರುವಂಥ ಯೋಜನೆಯನ್ನು ಸಂಪೂರ್ಣಗೊಳಿಸಬೇಕಾಗಿದ್ದರೆ ಇನ್ನೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದ ಬರಬೇಕು. ಮತ್ತು ಕೇಂದ್ರದಲ್ಲಿ ಈಗಾಗಲೇ ನರೇಂದ್ರ ಮೋದಿಯವರ ಅನೇಕ ಅಭಿವೃದ್ಧಿ ಕಾರ್ಯಗಳು, ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ಅನ್ನುವಂಥ ಒಂದು ಅವರ ಧ್ಯೇಯದೊಂದಿಗೆ ಅನೇಕ ಯಾವುದೇ ಧರ್ಮಕ್ಕೆ ಸೀಮಿತವಾದಂಥ ಒಂದು ಯೋಜನೆಯನ್ನು ಮಾಡದೆ ಭಾರತೀಯರು ಅನ್ನುವಂಥ ಒಂದು ಯೋಜನೆಯ ಮೂಲಕವಾಗಿ ಇವತ್ತು ಕೇಂದ್ರ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಎಲ್ಲವೂ ಕೂಡ ಎಲ್ಲ ಸರ್ವಧರ್ಮೀಯರಿಗೂ ಕೂಡ ಇವಾಗ ಅರ್ಥ ಆಗ್ತಾ ಬರ್ತಾ ಇದೆ. ಪ್ರಥಮದ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆಗಳಿತ್ತು, ಆದರೆ ತದನಂತರದ ದಿನಗಳಲ್ಲಿ ಈಗ 3-4 ವರ್ಷದ ಈ 2ನೇ ಅವಧಿಯಲ್ಲಿ ಎಲ್ಲವೂ ಕೂಡ ಅರ್ಥ ಆಗಿದೆ. ಅಂದರೆ ಧರ್ಮವನ್ನು ಮೀರಿ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಸರ್ವಧರ್ಮೀಯರಿಗೂ ತಿಳಿದಿರುವಂಥ ವಿಚಾರ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಮುಂದಿನ ಅವಧಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೆ. ನಿನ್ನೆ ವರದಿಯಲ್ಲಿ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಮೊನ್ನೆ ಖಾದರ್ ಅವರು ಈ ಉಳ್ಳಾಲದ ಅಭಿವೃದ್ಧಿಗೋಸ್ಕರವಾಗಿ ನನಗೆ ಮತ ನೀಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಉಳ್ಳಾಲದಲ್ಲಿ ಅಭಿವೃದ್ಧಿ ಆಗಿಲ್ಲ, ಮುಂದೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಸ್ವತಃ ಖಾದರ್ ಅವರೇ ಒಪ್ಪಿಕೊಂಡಂತೆ ಅಲ್ವಾ. ಹಾಗಾಗಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಸ್ವತಃ ನಮ್ಮ ಶಾಸಕರೇ ಒಪ್ಪಿಕೊಂಡಿದ್ದಾರೆ. ಅದು ಅವರಿಂದ ಮಾಡುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ 18 ವರ್ಷ ಈ ಭಾಗದ ಜನರವರಿಗೆ ಅವಕಾಶ ಕೊಟ್ಟಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಕೂಡ ಬಹಳ ಒಂದು ಒಳ್ಳೆಯ ಖಾತೆ. ನಗರಾಭಿವೃದ್ಧಿ ಆಗಿರ್ಬೋದು, ವಸತಿ ಆಗಿರ್ಬೋದು, ಅಥವಾ ಆರೋಗ್ಯ ಆಗಿರ್ಬೋದು, ಇಂಥ ಒಳ್ಳೊಳ್ಳೆ ಖಾತೆಗಳು ಸಿಕ್ಕಿದಾಗ ಉಳ್ಳಾಲವನ್ನು ಯಾವ ರೀತಿಯಲ್ಲಿ ಮಾಡಬೇಕಿತ್ತು. ಆರೋಗ್ಯ ಸಿಕ್ಕಿದಾಗ ಅವರು ಇವತ್ತಿಗೂ ಕೂಡ ಒಂದು 24/7 ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಮಾಡಲಿಕ್ಕಿಲ್ಲ. ಕೇವಲ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಹಣದಲ್ಲಿ ಕಟ್ಟಡವನ್ನು ಮಾಡಿದ್ದಾರೆ. ಆ ಕಟ್ಟಡಕ್ಕೆ ಬೇಕಾಗುವಂಥ ಮೇಲ್ದರ್ಜೆಗೇರಿಸಬೇಕಾಗಿದ್ದರೆ ಅದಕ್ಕೆ ಬೇಕಾಗುವಂಥ ದಾಖಲೆಗಳನ್ನು ಮಾಡಲಿಕ್ಕೆ ಅವರಿಂದ ಆಗಿಲ್ಲ. ಅಂದರೆ ಒಂದು ಉಳ್ಳಾಲಕ್ಕೆ ಬೇಕಾಗುವಂಥ ಒಂದು ಆಸ್ಪತ್ರೆ ಮಾಡಲಿಕ್ಕೆ ಆಗಲಿಲ್ಲ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿ ವ್ಯಾಪಾರ ಮಾಡೋರು ಯಾರಂತ ಕೇಳಿದ್ರೆ ಪಾಪ ನಮ್ಮ ಮುಸ್ಲಿಂ ಬಾಂಧವರು. ಅವರಿಗೂ ಬೇಕಾದಂಥ ಒಂದು ಮಾರ್ಕೆಟ್ನ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಅಂದರೆ ತನ್ನ ಸಮುದಾಯವನ್ನು ಕೂಡ ಕಡೆಗಣಿಸುವಂಥ ವ್ಯಕ್ತಿ ಯಾರಂತ ಕೇಳಿದರೆ ಅದು ಖಾದರ್. ಇವತ್ತು ಕಸದ ರಾಶಿ ಇಡೀ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಬಿದ್ದಿರುವಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ತಮ್ಮ ಕೆಮರದ ಕಣ್ಣಿಗೆ ಕಾಣೋದು ಯಾವುದೇ ಒಂದು ಗಾದೆ ಇದೆ, ರವಿ ಕಾಣದನ್ನು ನಮ್ಮ ಪತ್ರಕರ್ತರು ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯ ವಿಚಾರ. ಹಾಗಾಗಿ ತಮ್ಮ ಕ್ಯಾಮರದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ತಮ್ಗೆ ಗೊತ್ತಿದೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕಸದ ರಾಶಿಗಳು ಬಿದ್ದಿದ್ದಾವೆ, ಯಾವ ರೀತಿಯಲ್ಲಿ ಅದು ವ್ಯವಸ್ಥೆಗಳಾಗ್ತಾಯಿದ್ದಾವೆ. ಅದು ಉಳ್ಳಾಲ ನಗರಸಭೆ ಅಂತೂ ಗಬ್ಬು ವಾಸನೆ ಬರ್ತಾ ಇದೆ. ಸರಿಯಾದಂಥ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ. ನಗರಸಭೆ ನಮ್ಮ ಉಡುಪಿಯಲ್ಲೂ ಕೂಡ ನಗರಸಭೆ ಮಣಿಪಾಲ ಯಾವ ರೀತಿಯ ನಮ್ಮ ಪ್ರಪಂಚಕ್ಕೆ ಪರಿಚಯ ಆಗಿದೆ ಅಲ್ವಾ. ಉಳ್ಳಾಲ ನಗರಸಭೆ 30 ಕೋಟಿ ರೂಪಾಯಿ ಕಳೆದ ಬಾರಿ ಕೊಟ್ಟಿರುವಂಥ ನಗರೋತ್ಥಾನ ಅನುದಾನದಲ್ಲಿ ಸಮರ್ಪಕವಾಗಿ ಅದಕ್ಕೂ ಒಂದು ಕಾಮಗಾರಿ ಮಾಡಿಸ್ಲಿಕ್ಕೆ ಅವರಿಂದ ಆಗಿಲ್ಲ. ಅದರಲ್ಲೂ ಉಳಿಕೆ ಹಣ ಬಾಕಿ ಆಗಿದೆ. ಅಂದರೆ ಯಾರಿಗೂ ಇಚ್ಛಾಶಕ್ತಿ ಅನ್ನುವಂಥದ್ದಿಲ್ಲ. ಖಂಡಿತವಾಗಿ ಹೇಳ್ತೀನಿ, ಇಂಥ ಕೇಂದ್ರ ಸರ್ಕಾರ ಮತ್ತು ಇಂಥ ರಾಜ್ಯ ಸರ್ಕಾರ ಇರುವಾಗ ಖಂಡಿತವಾಗಿ ಈ ಶಾಸಕರು ಇಚ್ಛಾಶಕ್ತಿ ಇದ್ದಿದ್ದರೆ ಇವರು ಇವತ್ತು ಉಳ್ಳಾಲವನ್ನು ಉಳ್ಳಾಲಕ್ಕೆ ವಿಶೇಷವಾದಂಥ ಒಂದು ಇತಿಹಾಸ ಇದೆ, ಯಾವುದೇ ರೀತಿಯಲ್ಲಿ ಬೇಕಾದರೂ ಮಾಡಬಾರ್ದಿತ್ತು. ಖಾದರ್ ಅವರಿಗೆ ಅಂಥ ಇಚ್ಛಾಶಕ್ತಿನೇ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸತೀಶ್ ಕುಂಪಲ್ರನ್ನು ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಗೆ ಕೊಟ್ಟಿದೆ. ಭಾಳ ಸಂತೋಷ ಆಗ್ತಾ ಇದೆ. ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಸತೀಶ್ ಕುಂಪಲ್ರವರು ಎಲ್ಲ ಇಚ್ಛಾಶಕ್ತಿಯನ್ನು ಹೊಂದಿರುವಂಥ ವ್ಯಕ್ತಿ. ತಳಮಟ್ಟದಿಂದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದುಕೊಂಡು ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷನಾಗಿದ್ದುಕೊಂಡು ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅನುಭವ ಇರುವಂಥ ವ್ಯಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮಗೆ ಕೊಟ್ಟಿದೆ. ಹಾಗಾಗಿ ಖಂಡಿತ ವಿಶ್ವಾಸ ಇದೆ, ರಾಜ್ಯದ ಸರ್ಕಾರದ ಸಾಧನೆಗಳು ಯೋಜನೆಗಳು, ಕೇಂದ್ರ ಸರ್ಕಾರದ ಸಾಧನೆಗಳು ಯೋಜನೆಗಳು ಯೋಚನೆಗಳು, ಅದರೊಂದಿಗೆ ಉಳ್ಳಾಲದ ಅಭಿವೃದ್ಧಿಯ ಕನಸನ್ನು ಹೊತ್ತಿರುವಂಥ ಒಬ್ಬ ನಮ್ಮ ನಾಯಕ ಸರದಾರ, ಅವನು ಖಂಡಿತವಾಗಿ ಅವರ ತಲೆಯಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಉಳ್ಳಾಲವನ್ನು ಯಾವ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಗಮನ ಸೆಳೆಯಬೇಕು ಅನ್ನುವಂಥದ್ದು ವಿಜಯ ಇದರ ಇಲ್ಲಿ ವಿಜಯನೇ ಒಂದು ವಿಶೇಷವಾದಂಥದ್ದು, ಇಡೀ ರಾಜ್ಯವನ್ನು ಗಮನ ಸೆಳೆಯುವಂಥದ್ದು. ಅಂಥದ್ರಲ್ಲಿ ಈ ಉಳ್ಳಾಲವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ಯೋಚನೆ ಈಗಾಗಲೇ ನಮ್ಮೆಲ್ಲ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಸತೀಶ್ ಕುಂಪಲ್ರವರ ಮನಸ್ಸಲ್ಲಿ ಮೂಡಿ ಬಂದಿದೆ. ಹಾಗಾಗಿ ಬರುತ್ತವರು ಭಾಳ ಒಳ್ಳೆಯ ಒಂದು ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರದಲ್ಲಿ
ಪಾದರಸದಂತೆ ಓಡಾಡ್ತಾ ಇದ್ದಾರೆ. ಖಂಡಿತವಾಗಿ ಮುಂದಿನ ಐದು ವರ್ಷಗಳಲ್ಲೂ ಕೂಡ ಅದೇ ಪಾದರಸದಂತಲ್ಲಿ ಓಡಾಡಿ ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲ್ರು ಯಶಸ್ವಿ ಆಗ್ತಾರೆ. ಖಂಡಿತವಾಗಿ ಈ ಬಾರಿ ಉಳ್ಳಾಳದ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾವು ಖಂಡಿತವಾಗಿ ಗೆಲ್ತೇವೆ. ಹೇಳಿದ ಮಾತನ್ನು ನಡೆಸಿಕೊಟ್ಟಂಥ ಪಾರ್ಟಿ ಯಾವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ.